ಮಂಡ್ಯ ಜಿಲ್ಲೆಯ ಕೆರೆಗೋಡು ಗ್ರಾಮದಲ್ಲಿ ಕೈಗೊಂಡಿದ್ದ ಪಾದಯಾತ್ರೆ ವೇಳೆ ಕೆಲ ಕಿಡಿಗೇಡಿಗಳು ಕುರುಬರ ಸಂಘದ ವಿದ್ಯಾರ್ಥಿ ನಿಲಯಕ್ಕೆ ನುಗ್ಗಿ ದಾಂಧಲೆ ನಡೆಸಿ ಶ್ರೇಷ್ಠ ಕನಕದಾಸ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಫ್ಲೆಕ್ಸ್ ಹರಿದು ಹಾಕಿರುವ ಕಿಡಿಗೇಡಿಗಳನ್ನು ಬಂಧಿಸುವಂತೆ ನೂರಾರು ಮುಖಂಡರು ಆಗ್ರಹಿಸಿದರು ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಟಿಆರ್ ಸುರೇಶ್ ಮಾತನಾಡಿ ಕುರುಬರ ಸಂಘದ ವಿದ್ಯಾರ್ಥಿ ನಿಲಯಕ್ಕೆ ನುಗ್ಗಿ ದಾಂಧಲಿ ನಡೆಸಿ ಶ್ರೇಷ್ಠ ಕನಕದಾಸ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಫ್ಲೆಕ್ಸ್ ಹರಿದು ಹಾಕಿರುವ ಕಿಡಿಗೇಡಿಗಳನ್ನು ಬಂಧಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದರು ಈ ದಿನ ನಮ್ಮ ಸಮಾಜದವರೆಲ್ಲ ಸೇರಿಕೊಂಡು ಇಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಉದ್ದೇಶ ಏನಪ್ಪ ಅಂದರೆ ನಿನ್ನೆ ಮಂಡ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಒಂದು ಅಮಾನವೀಕರ ಒಂದು ಕೆಲಸ ಘಟನೆ ನಮ್ಮನ್ನು ಮನಸ್ಸಲ್ಲಿ ಕೆಣಕಿದೆ ಕೆಣಕಿದೆ ನಮ್ಗೆ ಅಷ್ಟು ತೀವ್ರ ನೋವಾಗಿದೆ ಎಲ್ಲ ಜನಾಂಗದ ಜನಾಂಗದವರಿಗೆ ಎಲ್ಲರಿಗೂ ತೀವ್ರ ನೋವಾಗಿದೆ ಇದು ಯಾಕಪ್ಪ ಮಾಡಿದ್ರೆ ಈ ಕೆಲಸನ ಅಂತ ಹೇಳಿ ಅದರಲ್ಲೂ ನಮ್ಮ ಕನಕದಾಸರ ಫೋಟೋವನ್ನು ಅರಿದು ಆಸ್ಟಲಿಯನ್ನು ನುಗ್ಗಿ ಕಲ್ಲುಗಳನ್ನು ತೂರಿ ಎಲ್ಲ ಇದು ಮಾಡಿರ್ತಾರೆ ಎಲ್ಲ ಇದು ಮಾಡಿರ್ತಾರೆ ಅವರು ದಯವಿಟ್ಟು ಈ ನಮ್ಮ ಮುಖ್ಯಮಂತ್ರಿಗಳನ್ನೂ ಸಹ ಅವರ ಒಂದು ಭಾವಚಿತ್ರಕ್ಕೂ ಕೂಡ ಅದನ್ನು ಹರಿದು ಹಾಕಿ ಅದನ್ನು ಒಂದು ವಿರೂಪಗೊಳಿಸಿರ್ತಾರೆ ಇದರಿಂದ ಇದು ಯಾವ ಗೊತ್ತಿಲ್ಲ ಇದರಿಂದ ಯಾವ ಹುನ್ನಾರ ಇದೆ ಅನ್ನೋದನ್ನು ನಮಗೆ ಗೊತ್ತಿಲ್ಲ ಬಿ ಜೆ ಪಿನವ್ರು ಮಾಡೋರ ಜೆ ಡಿ ಎಸ್ನವ್ರು ಮಾಡೋರ ಇನ್ನೊಬ್ಬರು ಮಾಡೋರ ಮತ್ತೊಬ್ರು ಮಾಡ ಈ ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಕೆಲಸಗಳಿಗೆ ನಾವು ಇವತ್ತು ನೌಕು ಪಡ್ತಾ ಇದ್ದೀವಿ ನಾವೆಲ್ಲ ಇವತ್ತು ನಮಗೆ ತುಂಬ ನೋವಾಗಿದೆ ಇದನ್ನು ಖಂಡಿಸ್ಬೇಕು ಅಂತ ಹೇಳಿ ಎಲ್ಲರಿಗೂ ಕರೆ ಕೊಟ್ಟಾಗ ಎಲ್ಲರೂ ಬಂದಿದ್ದಾರೆ ಸಾಕಷ್ಟು ಜನ ಬಂದಿದ್ದಾರೆ ಈಗ ಮುಂದಕ್ಕೆ ಅವ್ರಿಗೇನು ಹಿಡಿದು ಬಂಧಿಸಿ ಅವ್ರನ್ನ ಶಿಕ್ಷೆ ಕೊಡಬೇಕಾಗಿ ಒಂದು ಒಂದು ನಮ್ಮ ಒಂದು ಕಳಕಳಿಯ ಮನವಿ ಇನ್ನೊಂದು ಇದರ ವಿಷಯದಲ್ಲಿ ಹೇಳ್ತಿದ್ದೀನಿ ಈ ಇದರ ಕಡೆ ಇದೇ ತರ ಮುಂದುವರೆದ್ರೆ ಮುಂದಿನ ಹೋರಾಟ ಭಾರಿ ಉಗ್ರವಾಗಿರ್ತದೆ ಅಂತ ಹೇಳಿ ನಾನು ನಿಮಗೆ ಒಂದು ಇದ್ರ ಮೂಲಕ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಹಿಂದುಳಿದ ವರ್ಗಗಳ ಸಂಘದ ಗೌರವಾಧ್ಯಕ್ಷ ಟಿ ಎನ್ ಮಧುಕರ್ ಮಾತನಾಡಿ ಶ್ರೇಷ್ಠ ಕನಕದಾಸ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ಹಿಂದೂಗಳೇ ಅವರ ಫ್ಲೆಕ್ಸ್ಗಳನ್ನು ಹರಿದು ಹಾಕುತ್ತಾರೆ ಅಂದರೆ ಈ ಪ್ರಕರಣದ ಹಿಂದೆ ಯಾರಿದ್ದಾರೆಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಹಾಗಾಗಿ ಇಂತಹ ಕೃತ್ಯ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಎಲ್ಲ ಕುರುಬ ಒಕ್ಕೂಟಗಳು ಹಾಗೂ ಕುರುಬ ಜನಾಂಗದ ಏನೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಅಹಿತಕರ ಘಟನೆ ಏನು ನಮ್ಮ ಕುರುಬ ಸಂಘದ ವಿದ್ಯಾರ್ಥಿ ನಿಲಯಕ್ಕೆ ಕಿಡಿಗೇಡಿಗಳು ಕಿಟಕಿ ಗಾಜುಗಳನ್ನ ಪುಡಿ ಪುಡಿ ಮಾಡಿ ದಾಂಧಲೆಯನ್ನು ನಡೆಸಿರ್ತಾರೆ ಹಾಗೂ ದಾಸಶ್ರೇಷ್ಠ ಕನಕದಾಸರ ಒಂದು ಒಂದು ಫೋಟೋವನ್ನು ಹರಿದು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಫೋಟೋ ಹರಿದು ಒಂದು ವಿಕೃತಿ ಮೆರೆದಿರ್ತ ಮೆರೆದಿರ್ತಕ್ಕಂಥ ಈ ಒಂದು ಕಿಡಿಗೇಡಿಗಳ ಗುಂಪಿಗೆ ಇದು ಸಿದ್ದರಾಮಯ್ಯನವರ ಫೋಟೋ ಹರಿತಾರೆ ಅಂತಂದರೆ ಹಾಗೂ ಕನಕದಾಸರ ಫೋಟೋ ಹರಿತಾರೆ ಅಂತಂದರೆ ಕನಕದಾಸರು ಕೂಡ ಹಿಂದೂಗಳೇ ಕುರುಬರು ಕೂಡ ಹಿಂದೂಗಳೇ ಈ ನಿಟ್ಟಿನಲ್ಲಿ ಈಗ ಸಿದ್ದರಾಮಯ್ಯನವ್ರ ಮೇಲೆ ಆಕ್ರೋಶನ ಒಂದು ಹೊರ ಹಾಕ್ತಾರೆ ಅಂತಂದರೆ ವಿರೋಧ ಪಕ್ಷದವ್ರು ಯಾರು ಅಂತ ಅನ್ನೋದನ್ನ ಇದರಲ್ಲಿ ಏನು ಅದನ್ನು ತೋರಿಸ್ಕೊಡ್ಬೇಕಾಗಿಲ್ಲ ಹೇಳಬೇಕಾಗಿಲ್ಲ ಇದು ಯಾರು ಮಾಡಿದ್ದಾರೆ ಅಂತನ್ನೋದು ಇದು ಇದಕ್ಕೋಸ್ಕರ ಈ ಒಂದು ಕೃತ್ಯ ಎಸಗಿರ್ತಕ್ಕಂಥ ಕಿಡಿಗೇಡಿಗಳ್ನ ತಕ್ಷಣ ಅವ್ರನ್ನ ಬಂಧಿಸಿ ಉಗ್ರವಾದಂಥ ಅವ್ರಿಗೊಂದು ಶಿಕ್ಷೆ ನೀಡಬೇಕು ಹಾಗೂ ಇದು ಏನೇ ಪ್ರತಿಭಟನೆ ಇದ್ರೂ ಅನುಮಾ ಧ್ವಜ ಇರ್ಬೋದು ಮತ್ತೊಂದು ಇರ್ಬೋದು ಇದು ಏನಿದ್ರು ಲ್ಯಾಂಡ್ ಆರ್ಡರ್ ಇದೆ ಸರ್ಕಾರ ಇದೆ ಅವ್ರ ಹತ್ರ ಇದು ಮಾಡ್ಕೋಬೇಕು ಕುರುಬ ಸಂಘಕ್ಕೆ ಹಾನಿ ಮಾಡುವಂಥದ್ದು ಒಂದು ವಿಕೃತಿ ಏನಕ್ಕೆ ಇವ್ರಿಗೆ ಇದನ್ನು ಪ್ರಚೋದನೆ ಕೊಟ್ಟವ್ರು ಯಾರು ಇದನ್ನು ಪ್ರಚೋದನೆ ಮಾಡಿದಂಥ ಸಂಘಟನೆಗಳು ಇದನ್ನು ಈ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಕ್ಕಂಥ ಸಂಘಟಕರುಗಳನ್ನ ಮೊದಲು ಬಂಧಿಸಬೇಕು ಅದನ್ನು ಬಂಧಿಸೋದ್ರ ಮೂಲಕ ಅದರ ಕಿಡಿಗೇಡಿಗಳು ಯಾರಿದ್ದಾರೆ ಅವ್ರನ್ನ ಬಂಧಿಸಿ ಉಗ್ರವಾದಂಥ ಶಿಕ್ಷೆ ಕೊಡಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಇವತ್ತು ಎಲ್ಲ ಥರದಾದಂಥ ಒಂದು ಜಾಗೃತಿಯಲ್ಲಿದ್ದಾರೆ ಆ ಜಾಗೃತ ಮನಸ್ಥಿತಿಯಲ್ಲಿ ನಮ್ಮ ಜನಾಂಗ ಮುಂದಿನ ದಿನಗಳಲ್ಲಿ ಚುನಾವಣೆ ಇದೆ ಹಾಗೂ ಮುಂದಿನ ಕಾರ್ಯಕ್ರಮಗಳಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಶಕ್ತಿ ಏನು ಅಂತ ನಾವು ತೋರಿಸಬೇಕಾಗುತ್ತೆ ಹಾಗೂ ಉಗ್ರವಾದಂಥ ನಾವು ಇಡೀ ರಾಜ್ಯಾದ್ಯಂತ ಇವತ್ತು ಹೋರಾಟ ನಡೀತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ ನಮಗೆ ಗೊತ್ತಿದೆ ಯಾರು ಇದು ಮಾಡಿರೋದು ಅಂತ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ ನಾವು ಅವರಿಗೆ ಪಾಠ ಕಲಿಸೋಕ್ಕೆ ನಾವು ಸನ್ನದ್ಧರಾಗಿದ್ದೀವಿ ಮುಂದಿನ ಚುನಾವಣೆಗಳಲ್ಲಿ ಬರುವಂಥ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ನಾವು ತೋರಿಸೋರಿದ್ದೀವಿ ನಾವು ಈ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಒಟ್ಟಾರೆ ಈ ಪ್ರತಿಭಟನೆಯಲ್ಲಿ ನೂರಾರು ಮುಖಂಡರು ಭಾಗವಹಿಸಿದರು ಅಪರ ಜಿಲ್ಲಾಧಿಕಾರಿ ಮುಖೇನ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ನ್ಯೂಸ್ಡೆಸ್ಕ್ ಪ್ರಗತಿ ಟಿವಿ